ಅಪ್ಪ ಐ ಲವ್ ಯು 2017 ಚೌಕ ಸಿನಿಮಾ ರಿಲೀಸ್ ಆದಾಗ ನನ್ನ ಸಾಂಗ್ ಅಪ್ಪ ಐ ಲವ್ ಯು ತುಂಬ ಒಳ್ಳೆ ಹೆಸರು ನನಗೆ ತಂದುಕೊಡ್ತು. ಇದು ಯಾಕೋ ನಂಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ನಾನು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ, ಆದರೆ ಎಂಟೈರ್ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ಬಂದು ಹೋದರೂ ಕೂಡ ಹೈಲೈಟ್ ಆಗಿ ಆ ಹಾಡು ಎಲ್ಲರೂ ಮನ ಗೆದ್ದಿತ್ತು. ಇದರಲ್ಲೂ ಕೂಡ ಥ್ಯಾಂಕ್ ಯು ಸರ್, ಹೇಗೆ ಹೇಳಿದ್ರು ಸಂಜಯ್ ಅವ್ರನ್ನ ರೆಫರ್ ಮಾಡಿದ್ರು ಅಂತ, ನನಗೂ ಕೂಡ ಪ್ರೇಮ್ ಸರೇ ರೆಫರ್ ಮಾಡಿರೋದು ಈ ಸಿನಿಮಾಗೆ. ಆ ಸಮಯದಲ್ಲಿ ನನಗೆ ಇನ್ನೂ ನೆನಪಿದೆ, ಅವರು ಶೂಟಿಂಗ್ ಡೇಟ್ಸ್ ಹೇಳಬೇಕಾದ್ರೆ ನಂದು ಲೆಫ್ಟ್ ಹ್ಯಾಂಡಲ್ಲಿ ಬಿಸಿ ಬಿಸಿ ಚಾಯ್ ಬಿದ್ದುಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು ನನಗೆ. ನಮ್ಮ ತಾಯಿ ಅಡ್ಮಿಟ್ ಆಗಿದ್ರು, ನಾನು ಅವ್ರಿಗೆ ಟೀ ತೊಗೊಂಡು ಹೋಗ್ತಾ ಇದ್ದೆ. ನನ್ನ ಒಂದು ಕೈಲಿ ಐಪ್ಯಾಡ್ ಇತ್ತು, ನನ್ನ ಕೈಲಿ ಬ್ಯಾಗ್ಸ್ ಇತ್ತು, ಅದರೊಳಗೆ ಅದ್ರ ಮೇಲೆ ಬಿಸಿ ಬಿಸಿ ಟೀನ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ನನ್ನ ಐಪ್ಯಾಡಿಂದ ಜಾರಿ ನನ್ನ ಕೈ ಮೇಲೆ ಬಿತ್ತು, ಫುಲ್ ಕೈಯೆಲ್ಲ ಸುಟ್ಟು ಹೋಗಿತ್ತು. ಶೂಟಿಂಗ್ ಒಪ್ಕೊಂಡಿದ್ದೀನಿ, ಪಾಪ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ. ಈ ಟೈಮಲ್ಲಿ ನಾನು ಈ ಥರ ಹೇಳಿದ್ರೆ ಹೇಗಿರುತ್ತೆ ಅಂತ, ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ಗೆ ಗೊತ್ತಲ್ವಾ, ಗಾಳಿಲಿ ಹಾಗೆ ಬಿಡಬೇಕು ಅಂತ, ಅದಕ್ಕೇನು ಕವರ್ ಮಾಡಬಾರ್ದು ಅಂತ. ನಾನು ಹೋಗಿ ಫ್ರೇಮಲ್ಲಿ ಹೋಗಿ ನಿಂತ್ಕೋತೀನಿ, ಮಾನಿಟರ್ ಹೋಗಿ ನೋಡಬೇಕಾದ್ರೆ ಸರ್ ತೋರಿಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವು ನಾನು ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ವಲ್ಲ, ಇವ್ರು ಇಷ್ಟು ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ, ಇಷ್ಟು ಫಿಟ್ಟಾಗಿ ಕಾಣಿಸ್ತಿದ್ದಾರೆ, ನಾನು ಒಂದು ವಾರದಿಂದ ವರ್ಕೌಟ್ ಮಾಡಿರಲಿಲ್ಲ ನೀಟಾಗಿ, ನಾನು ಜಸ್ಟಿಸ್ ಮಾಡೋಕ್ಕಾಗುತ್ತೋ ಇಲ್ವೋ, ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ, ಈ ಥರದ್ದೆಲ್ಲ ಗಿಲ್ಟು. ಆ ದಿನ ಒಂದಿನ ಶೂಟ್ ಮುಗಿಸ್ಕೊಂಡು ನನ್ನ ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದು ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದ್ರು. ಆದರೆ ನೆಕ್ಸ್ಟ್ ದಿನವೇ ನಾನು ಮತ್ತೆ ಜಿಮ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಏನಾದರೂ ಆಗಲಿ ಗಾಯ ಅಂತ ಹೇಳಿಬಿಟ್ಟು. 15 ದಿನ ಆದಮೇಲೆ ಪ್ರೇಮ್ ಸರ್ಗೆ ಜ್ಯೋತಿ ಹಾಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ, ನೋಡಿ ಆ ಫೋಟೋ ಏನು ಕಾಣಿಸ್ತಾ ಇದೆ, ಅದು 15 ದಿನದ್ದು ಡಿಫ್ರೆನ್ಸು. ಮಧ್ಯದಲ್ಲಿ ಕೆಲವೊಂದು ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಐ ಥಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು. ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು, ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆ್ಯಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂಥ ಆ್ಯಕ್ಟರ್ ಅಂತ ಹೇಳಿದ್ರೆ ಪ್ರೇಮ್ ಸರು. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತು, ನಮ್ಮ ಫಿಟ್ನೆಸ್ ರುಟೀನ್ ಆಗಲಿ ಯಾವ ಥರ ಆಗಲಿ, ಒಂದು ಡಯಟ್ ಮೇಂಟೈನ್ ಮಾಡಬೇಕು ಅಥವಾ ಒಂದು ಸಿನಿಮಾ ಹಿಟ್ ಆದಮೇಲೆ ಎಷ್ಟೋ ಸತಿ ನಾವು ಫಿಟ್ನೆಸ್ಸನ್ನು ಬಿಟ್ಬಿಡ್ತೀವಿ, ಅದನ್ನು ಇಷ್ಟು ವರ್ಷ ಕನ್ಸಿಸ್ಟೆನ್ಸಿ ನೋ ಕನ್ಸಿಸ್ಟೆಂಟ್ ಆಗಿ ತೊಗೊಂಡು ಹೋಗೋದಿದೆಯಲ್ಲ, ಅದು ತುಂಬ ತುಂಬ ರೇರ್ ಆ್ಯಕ್ಟರಲ್ಲಿ ಇರುವಂತಹ ಕ್ವಾಲಿಟಿ. ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಜ್ಯೋತಿಕ ಅವ್ರ ಜೊತೆಗೆ ಆಫ್ಲೈನ್ ಮಾತಾಡ್ತಾ ಇರಬೇಕಾದ್ರೆ ಏನೋ ನಾನು ಹೇಳ್ತಾ ಇರ್ತೀನಿ, ತಮಿಳಲ್ಲಿ ಹೆಂಗೆ ಸೂರ್ಯ ಸರೋ ಹಾಗೆ ಕನ್ನಡದಲ್ಲಿ ನಮ್ಮ ಪ್ರೇಮ್ ಸರ್ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ತಬ್ಲನಾಣಿ ಸರ್ ಹೇಳಿದ್ರು ಅವರ ಹ್ಯಾಂಡ್ ರೈಟಿಂಗ್ ಬಗ್ಗೆ. ಫಸ್ಟ್ ಅವ್ರು ನನಗೆ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ, ಸರ್ ಇದು ಯಾರು ಸರ್ ಬರೆದಿರೋದು ಅಂತ. ಸೊ ಹಿ ಸೆಡ್, ನಾನು ಹೇಳಿದೆ ಸರ್ ಏನು ಸಖತ್ತಾಗಿ ಬರೆದ್ಬಿಟ್ಟಿದ್ದೀರಲ್ವ ಅಂತ. ಸೊ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ತಬ್ಲನಾಣಿ ಸರ್ ಅವರ ಸಂಭಾಷಣೆಯ ಒಂದು ಏನು ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಗ್ಗೆ. ನಾನು ಅವ್ರನ್ನ ಯಾವತ್ತೂ ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡಿದೆ ಹೊರತು ಅವರ ಒಂದು ಸ್ಕ್ರೀನ್ ಪ್ಲೇನಲ್ಲಿರುವಂತಹ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದೆನೂ ಕೆಲಸ ಮಾಡಿದ್ದಾರೆ ಅಂತ ನನ್ನ ಆ್ಯಸ್ ಅನ್ ಆ್ಯಕ್ಟರ್ ನಮಗೂ ಗೊತ್ತಿರಲಿಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ. ಸೊ ಈ ಎಂಟೈರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನನಗೇನು ಒಂದು ನಾನು 3 ದಿನ ಶೂಟ್ ಮಾಡಿರ್ಬೋದು, ಆದರೆ ತುಂಬ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಎಷ್ಟೋ ಹೊಸ ವಿಚಾರಗಳು ನನಗೆ ತಿಳಿಯಕ್ಕೆ ಸಿಕ್ತು. ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಆ 12-13 ಈ ನನ್ನ ಏಪ್ರಿಲ್ 13 ನನ್ನ ಬರ್ಡೇ ಇದು ಹತ್ತಿರ ಬರಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ತೀರ್ಕೊಂಡಿದ್ದು. ಸೊ ಏಪ್ರಿಲ್ 13 ನನ್ನ ಬರ್ಡೇ ಆದರೆ ಏಪ್ರಿಲ್ 14 ಅಮ್ಮ ಹೋಗಿತ್ತು. ಸೊ ಈಗ ಇದು ಏಪ್ರಿಲ್ 12 ರಿಲೀಸ್ ಆಗ್ತಾ ಇದೆ. ಮೇ ಬಿ ಈ ಕತೆನ ನನ್ನ ಮಮ್ಮಿಗೆ ಹೇಳಬೇಕಾದ್ರೆ ಈ ಥರ ಒಂದು ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರು ಈ ಥರದ ಒಂದು ಕತೆ ಜನರಿಗೆ ತಲುಪಬೇಕು, ಮಾಡು ಈ ಸಿನಿಮಾನ ಅಂತ ಹೇಳಿಬಿಟ್ಟು. ಆವಾಗ ನಾನು ನಾನಿ ಸರ್ ಹತ್ರ ಮಾತಾಡಬೇಕಾದ್ರೆ ಎಷ್ಟಮ್ಮ ನಿಮ್ಮ ರೆಮ್ಯುನರೇಷನ್ ಅಂತ ಕೇಳಿದೆ. ಸರ್ ನಿಮ್ಮ ಹತ್ರ ನಾನು ದುಡ್ಡು ತೊಗೊಳಲ್ಲ, ನೀವು ಏನು ಕೊಟ್ಟರು ನಾನು ತೊಗೋತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ನಾನು ಶೂಟಿಂಗ್ ಎಲ್ಲ ಮುಗಿಸಿ ಒಂದು ವಾರ ಆದಮೇಲೆ ನಾನು ಜಿಮ್ಮಿಂದ ವಾಪಸ್ ಹೋಗ್ತಾ ಇರಬೇಕಾದ್ರೆ ಸರ್ ಕಾಲ್ ಬಂತು, ಎಲ್ಲಿದ್ಯಾ ನೀನು ಅಂತ. ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಒಂದು ಕೊಡಬೇಕು, ಎಲ್ಲಿ ಜಿಮ್ಮು ಅಂತ ಲೊಕೇಶನ್ ಕಳಿಸ್ದೆ. ಡೈರೆಕ್ಟರ್ ಮತ್ತೆ ಸರ್ ಬಂದಿದ್ರು. ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ, ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು.
ನಾನು ಆ ಟೈಮಲ್ಲಿ ನನ್ಗೆ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರ ಹತ್ರನೂ ಕೇಳಿರಲಿಲ್ಲ. ಸರ್ ಬಂದ್ಬಿಟ್ಟು ಒಂದು ಎನ್ವಲ್ ಎಪ್ಪಲ್ಲಿ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊರಟೋದ್ರು ನನಗೆ. ಸೊ ಅದು ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪನೇ ಕೊಟ್ಟಿರೋ ಥರ ನನಗೆ ಫೀಲ್ ಆಯಿತು. ಸೊ ಮೇ ಬಿ ಅದು ಅಪ್ಪ ಐ ಲವ್ ಯು ಅದು ಕಂಪ್ಲೀಟ್ ಇದೆಯಲ್ಲ, ಅದು ಕೋಇನ್ಸಿಡೆಂಟ್ಲಿ ಒಂದಕ್ಕೊಂದು ಒಂದಕ್ಕೊಂದು ಹೆಂಗೆಂಗೋ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಯೂನಿವರ್ಸ್ ಆಟ ಆಡೋ ಒಂದು ಆಟ ಅಂತ. ಇನ್ನೊಂದು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವಿ ಪಿ ಸರ್ ಹಾಡಿರೋ ಹಾಡು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆಕಾಶ್ ಅವ್ರನ್ನ ನಾನು ಯಾವತ್ತು ಎ ಜೆ ಸರ್ ಸ್ಟುಡಿಯೋಸಲ್ಲಿ ತುಂಬ ನೋಡ್ತಾ ಇದ್ದೆ. ಆ್ಯಂಡ್ ಎಷ್ಟೇ ನಾವು ಅನ್ಪ್ಲಗ್ ಸೆಷನ್ಸ್ಗಳೆಲ್ಲ ಕೆಲವೊಂದ್ಸತಿ ನಾವೇ ಆರ್ಟಿಸ್ಟ್ಗಳು ಸೇರಿಸಿ ಮಾಡಬೇಕಾದ್ರೆ ತುಂಬ ಸತಿ ನಾನು ಅವ್ರನ್ನ ಸ್ಪಾಟ್ ಮಾಡಿದ್ದೀನಿ. ತುಂಬ ಒಳ್ಳೆ ಮ್ಯೂಸಿಷಿಯನ್, ತುಂಬ ಒಳ್ಳೆ ಫ್ಯೂಚರ್ ಇದೆ. ಜೊತೆಗೆ ಸಂಜಯ್ ಲುಕ್ಸ್ ಅಮೇಝಿಂಗ್, ಪೋಸ್ಟರಲ್ಲೂ ನೋಡಬೇಕಾದ್ರೆ ಇನ್ಫ್ಯಾಕ್ಟ್ ಜೂನಿಯರ್ ಪ್ರೇಮ್ ಸರ್ ಥರ ಕಾಣಿಸ್ತಾ ಇದ್ದಾರೆ ಅವರು. ಆ್ಯಂಡ್ ಜೀವಿತಾ ಅವರು, ನನ್ನ ಟ್ರೇಲರ್ ನೋಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಲೇಟಾಗಿ ಬಂದಿರೋದನ್ನು ಆಮೇಲೆ ನಾನು ನೋಡ್ತೀನಿ. ಈಗಷ್ಟೇ ಹೇಳಿದ್ರು, ಇವು ನೀನು ಮಿಸ್ ಮಾಡ್ಕೊಂಡ್ರಿ ಟ್ರೇಲರ್ ನೋಡೋದು ಅಂತ, ಮತ್ತೆ ನೋಡಬೇಕು ನನಗೆ. ಥ್ಯಾಂಕ್ ಯು ಇವತ್ತು ನನಗೆ ಕರೆದು, ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಜೊತೆ ಎಲ್ಲ ಮತ್ತೆ ಇಂಟ್ರಾಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು, ಯಾಕಂದರೆ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ, ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ, ಓ ಟಿ ಟಿನಲ್ಲಿ ನಮಗೆ ಸಿಗಬೇಕಾಗಿರುವಂತಹ ಮನ್ನಣೆ ಸಿಗ್ತಾ ಇಲ್ಲ. ಎಲ್ಲ ಸಿನಿಮಾಗಳು ಪೇಪರ್ ವ್ಯೂವಲ್ಲಿದೆ ಅಂತ ಹೇಳಿಬಿಟ್ಟು. ಸೊ ಯಾಕೆ ಪೇಪರ್ ವ್ಯೂ ಹೋಗುತ್ತೆ ಒಂದು ಸಿನಿಮಾ, ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಸಿನಿಮಾಗಳು ಎಷ್ಟೋ ಪ್ಲಾಟ್ಫಾರ್ಮ್ಗಳಲ್ಲಿ ಯಾಕೆ ತಗೋತಾ ಇಲ್ಲ, ಅದು ಯಾಕೆ ಥಿಯೇಟ್ರಲ್ಲಿ ಸಿನಿಮಾ ಹಿಟ್ಟಾದರೆ ಮಾತ್ರ ಓ ಟಿ ಟಿನಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದಾಗಿದೆ. ಸೊ ಇವೆಲ್ಲ ಡಿಬೇಟೇಬಲ್ ಆಗಿರೋದು. ಸೊ ಆಯಿತು, ಥಿಯೇಟ್ರಲ್ಲಿ ಪ್ರೂವ್ ಮಾಡ್ಕೊಂಡು ಬನ್ನಿ, ಆಮೇಲೆ ಓ ಟಿ ಟಿಲಿ ತೊಗೋತೀವಿ ಅಂತ ಹೇಳ್ತಾರೆ. ಸೊ ಥಿಯೇಟ್ರಲ್ಲಿ ಸಿನಿಮಾ 100% ಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ಫ್ಯಾಮಿಲಿಗೋಸ್ಕರ ಸಿನಿಮಾ ಬರಬೇಕು. ಈಗ ಮೊನ್ನೆ ದರ್ಶನ್ ಸರ್ ಸಿನಿಮಾ ಕಾಟೇರ ಯಾವ ಥರ ಫ್ಯಾಮಿಲಿನ ಕ್ಯಾಪ್ಟಿವೇಟ್ ಮಾಡ್ತು, ಯಾವ ಥರ ಪ್ರಮೋಷನ್ ಮಾಡಿದ್ರು. ಸಿನಿಮಾ ಗೆದ್ದ ಆದಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸ್ಲಿಲ್ಲ, ಪ್ರತಿ ಹಳ್ಳಿಗಳಿಗೂ ಹೋಗಿ ಪ್ರೋಗ್ರಾಮ್ಗಳು ಮಾಡಿದ್ರು. ಈ ಪ್ರತಿ ಅಂದರೆ ಸಿನಿಮಾ ಗೆಲ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರೆ, ಸೊ ಅಲ್ಲೊಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗೆ ಆಗುತ್ತೆ. ಯಾವಾಗ ಸಿನಿಮಾ ಗೆದ್ದ ಆದಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವ, ಆವಾಗ ಮೊದಲಿನ ಥರ ಯಾವಾಗ 100 ದಿನ ಹೋಗ್ತಾ ಇತ್ತು ಸಿನಿಮಾ, 150 ದಿನ ಹೋಗ್ತಾ ಇತ್ತು, ಆ ಕಾಲ ಮತ್ತೆ ಬರಲಿ. ಸಿಂಗಲ್ ಸ್ಕ್ರೀನ್ ಸರ್ ಥಿಯೇಟರಲ್ಲಿ ಜನ ತುಂಬಬೇಕು. ಸೆಕೆಂಡ್, ಅದು ವೆರಿ ವ್ಯಾಲಿಡ್ ಪಾಯಿಂಟ್. ನಾನು ಸುನೈನಾ ಸುರೇಶ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ತಾ ಇದ್ದೆ, ಅವರು ಇದೇ ಪಾಯಿಂಟ್ ಹೇಳಿದರು. ಇಫ್ ಐ ಮೇ ಆಸ್ಕ್, ಎಷ್ಟು ಜನ ಪ್ರಿಂಟ್ ಮೀಡಿಯಾದವರಿದ್ದೀರಾ? ಐ ಆಮ್ ರಿಯಲಿ ಹ್ಯಾಪಿ. ಯಾಕೆ ಅಂತ ಹೇಳಿದ್ರೆ, ನಾನು ತುಂಬ ಓಲ್ಡ್ ಸ್ಕೂಲ್, ಜರ್ನಲಿಸಮ್ ಅಂತ ಬಂದಾಗ ಒಂದು ಸ್ವಲ್ಪ ನಂಗೆ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಅಫಿಲಿಯೇಷನ್. ನಮ್ಮ ಪ್ರಿಂಟ್ ಮೀಡಿಯಾ ಉಳಿಬೇಕು, ಅದೊಂದು ಆಸೆ. ನಮ್ಮ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹೆಂಗೆ ಉಳಿಬೇಕೋ ಅದೇ ಥರ ಪ್ರಿಂಟ್ ಮೀಡಿಯಾನೂ ಉಳಿಬೇಕು. ಮಾಸ್ಟರ್ಸ್ ಮಾಡಿದ್ದೀನಿ ಜರ್ನಲಿಸಮಲ್ಲಿ, ಸೊ ನಮ್ಮ ಬೇಸಿಕ್ಸೇ ನಮಗೆ ಪ್ರಿಂಟ್ ಮೀಡಿಯಾ. ಸೊ ಥ್ಯಾಂಕ್ ಯು ಸೋ ಮಚ್. KRS ಪ್ರೊಡಕ್ಷನ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರ್ ಸರ್ ಆ್ಯಂಡ್ ತಬ್ಲಾ ನಾನಿ ಸರ್, ನನ್ನ ಕಾಸ್ಟ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಅಷ್ಟು ಈಸಿ ಇಲ್ಲ ಈ ಪಾತ್ರ, ಐ ಥಿಂಕ್ ಪ್ಲೇ ಮಾಡೋಕ್ಕೆ. ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಇಂಥ ಒಂದು ದೊಡ್ಡ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೇ ಒನ್ನಿಂದ ನಮ್ಮ ಟೀಮ್ಗೆ, ಇಡೀ ತಂಡಕ್ಕೆ ಸಪೋರ್ಟಾಗಿ ನಿಂತಿರೋದು ಪ್ರೇಮ್ ಸರ್ ಮತ್ತು ಜ್ಯೋತಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಬಗ್ಗೆ ಪ್ರತಿ ಸಲೀನೂ ಹೇಳ್ತಾನೆ ಇರ್ತೀನಿ, ಬಿಕಾಸ್ ಪ್ರತಿ ಸಲಿನೂ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಾನ್ವಿತಾ ಮ್ಯಾಮ್ ಕೂಡ ಅಷ್ಟೇ ಕೇರಿಂಗ್. ಸೆಟ್ಟಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಇರುವಾಗಲೂ ಅಷ್ಟೇ ಬಂದು ಬಂದು ಹೇಳ್ತಿದ್ರು, ತಾಯಿನ ಚೆನ್ನಾಗಿ ನೋಡ್ಕೋ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸೊ ಶಿ ಇಸ್ ವೆರಿ ಕೇರಿಂಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕೋಸ್ತಾರ್ ಸಂಜಯ್ ಬಗ್ಗೆ ಹೇಳಬೇಕಂದ್ರೆ, ಇಸ್ ವೆರಿ ಕಂಫರ್ಟೇಬಲ್ ಟು ವರ್ಕ್, ತುಂಬ ಒಳ್ಳೆ ಕೋಸ್ತಾರ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ತುಂಬ ಶೇಡ್ಸಲ್ಲಿ ಹೋಗುತ್ತೆ ನನ್ನ ಪಾತ್ರ. ನೀವೇ ಟ್ರೇಲರಲ್ಲಿ ನೋಡ್ದಂಗೆ ಸ್ವಲ್ಪ ಡಬಲ್ ಶೇಡಲ್ಲೇ ಬರುತ್ತೆ. ಸೊ ಐ ಥಿಂಕ್ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಭರವಸೆ ಇಟ್ಟು ನಾನು ಮಾಡಬಲ್ಲೆ ಈ ಪಾತ್ರ ಅಂತ ನನಗೆ ಪ್ರೋತ್ಸಾಹಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಇಡೀ ತಂಡಕ್ಕೆ, ಥ್ಯಾಂಕ್ ಯು ಸೋ ಮಚ್.